श्री गुरु बसवलिंगाय नमः ಕನ್ನಡದ ಕುಲಕೋಟಿ ಕನ್ನಡ ಕಲಾಭಿಮಾನಿ ದೇವರುಗಳಿಗೆ ಕಾಮಿಡಿ ಅಕಾಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವೀಕ್ಷಕ ಬಂಧುಗಳೇ, ಕಾಮಿಡಿ ಅಕಾಡದಲ್ಲಿ ಕಾಮಿಡಿ ಇಲ್ಲ ಅಂದ್ರೆ ಹೇಗಿರುತ್ತೆ ಅಲ್ವಾ? ಆದ್ರೆ ಇವತ್ತಿನ ಸಂಚಿಕೆಯಲ್ಲಿ ಯಾರು ಕಾಮಿಡಿ ಮಾಡಕ್ ಬರ್ತಾ ಇದಾರೆ, ನಮ್ಮನ್ನೆಲ್ಲ ಒಟ್ಟೆ ಉಣ್ಣಾಕೋ ತರ ನಕ್ಸೋದಕ್ಕೆ ಯಾರು ಬರ್ತಾ ಇದಾರೆ ಅನ್ನೋ ಕುತೂಹಲ ನಿಮ್ಗಿದೆ. ಆದ್ರೆ ಇವತ್ತಿನ ಸಂಚಿಕೆಯಲ್ಲಿ ನಮ್ಮನ್ನ ನಿಮ್ಮನ್ನೆಲ್ಲ ನಕ್ಸೋದಕ್ಕೆ ಬರ್ತಾ ಇರೋದು ಬೇರೆ ಯಾರು ಅಲ್ಲ, ಅವರೇ ಮುನೀರ್ ಮಾಹೆ ಅವರು. ಇವತ್ತು ಯಾವ ವಿಷಯದ ಬಗ್ಗೆ ಕಾಮಿಡಿ ಮಾಡ್ತಾರೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಮುನೀರ್ ಮಾಹೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಮುನೀರ್ ಮಾಹೆ ಅವರೇ, ಪ್ಲೀಸ್ ವೆಲ್ಕಮ್ ಆನ್ ದಿ ಸ್ಟೇಜ್. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮುನೀರ್ ಮಾಹಿ. ಎಲ್ಲ ಬಸವ ಟಿವಿ ವೀಕ್ಷಕರಿಗೆ ಈ ನಿಮ್ಮ ಪ್ರೀತಿಯ ಮುನೀರ್ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಎಲ್ಲಿಲ್ಲ ಹಾಸ್ಯ, ಎಲ್ಲ ರಂಗದೊಳಗೆ ಎಲ್ಲ ವೃತ್ತಿಯೊಳಗೆ ಹಾಸ್ಯವನ್ನು ಕಾಣಬಹುದು ನೋಡ್ರಿ. ತ್ವೇತಾರ ಯುಗ, ದ್ವಾಪರ ಯುಗ, ಕಲಿಯುಗ, ಕಲಿಯುಗದಲ್ಲಿ ಮೊಬೈಲ್ ಯುಗ. ಮೊಬೈಲ್ ಅಂದ್ರೆ ಮಾನವ ಇದ್ದಂಗ. ಸಿಮ್ ಅಂದ್ರೆ ಗಂಡ, ಕರೆನ್ಸಿ ಅಂದ್ರೆ ಹೆಂಡತಿ, ಕಾಲ್ಸ್ ಅಂದ್ರೆ ಮಕ್ಕಳು, ಔಟ್ ಗೋಯಿಂಗ್ ಕಾಲ್ಸ್ ಅಂದ್ರೆ ಹೆಣ್ಮಕ್ಳು. ಇನ್ನು ಮಕ್ಕಳ ಇಲ್ಲ ಅಂದ್ರೆ ಅದು ಮಿಸ್ ಕಾಲ್ ನೋಡ್ರಿ. ಇವಾಗ ಜನ ಮೊಬೈಲ್ ಎಲ್ಲ ಅಪ್ಡೇಟ್ ಆಗ್ಬಿಟ್ಟಾರ್ರಿ. ಮೊದಲ ರಾತ್ರಿ 8 ಗಂಟೆ 9 ಗಂಟೆ ಮಲಗೋ ಜನ ಇವಾಗ ರಾತ್ರಿ 2 ಗಂಟೆ 3 ಗಂಟೆ ಮಲಗ್ತಾರ, ಮಧ್ಯಾಹ್ನ 2 ಗಂಟೆ 3 ಗಂಟೆಗೆ ಹೇಳ್ತಾರ. ಹಿಂಗಾಗ್ಬಿಟ್ಟದ ಕಾಲ ಮೊಬೈಲ್ ಬಂದು ಬಂದು. ನೋಡ್ರಿ, ಮೊಬೈಲ್ದು ಒಂದೆರಡು ಸನ್ನಿವೇಶಗಳನ್ನು ಹೇಳ್ತೀನಿ. ಒಂದು, ಆ್ಯಪ್ಗಳು ಬಂದು ಜನರು ತಲೆ ಕಳಿಸಿಬಿಟ್ಟವು. ಮೊದಲು ಮೊಬೈಲ್ ತಲೆ ಕಳಿಸಿತ್ತು, ಇವಾಗ ಮೊಬೈಲಲ್ಲಿ ಆ್ಯಪ್ ಬಂದು ತಲೆ ಕಳಿಸಿಬಿಟ್ಟಿದೆ. ಅದರಲ್ಲಿ ಎರಡು ಆ್ಯಪ್ ಯಾವುದಪ್ಪ ಅಂದರೆ, ಒಂದು ಪಬ್ಜಿ, ಇನ್ನೊಂದು ಟಿಕ್ಟಾಕು. ಇದ್ರ ಬಗ್ಗೆ ನಿಮಗೊಂದು ಹಾಸ್ಯವನ್ನು ಹೇಳ್ತೀನಿ. ಮೊದಲು ಟಿಕ್ಟಾಕ್ ಬಗ್ಗೆ ಹೇಳ್ತೀನಿ ಕೇಳಿ. ಟಿಕ್ಟಾಕ್ ಬಂದ ಮೇಲೆ ಆ್ಯಪ್ ಜನ ಎಲ್ಲ ರೊಚ್ಚಿಗೆದ್ದು ಬಿಟ್ಟಾರೆ. ಹೆಂಗೆ ಎಲ್ಲೆಲ್ಲೋ ಇದ್ದವರು ಆ್ಯಕ್ಟಿಂಗ್ ಮಾಡೋಕೆ, ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಅಂತೇಳಿ ಅದೊಂದು ಟಿಕ್ಟಾಕ್ ಬಳಸ್ಕೊಳಕತ್ತಾರ. ನೋಡ್ಬೇಕು ಎಲ್ಲಿ ನಿಂತಲ್ಲಿ ಕ್ಲಾಸ್, ಬಸ್ ಸ್ಟ್ಯಾಂಡಾಗ ನಿಂತರು ಸಾಕು, ಒಂದು ಆಡಿಯೋ ಸಿಕ್ಕ್ರ ಹಾ ಸಾಕು, ಹಾಡಿದ ಎಲ್ಲಿ ನಿಂತಲ್ಲೇ ಹೇಳಕ್ಕೆ ಹೋಗ್ಬೇಡ್ರಿ. ಒಟ್ಟು ಹುಚ್ಚು ಹಿಡ್ದಂಗೆ ಒಂದ್ಸಲ ಏನಾಯ್ತಪ್ಪ ಅಂದ್ರೆ, ನಾನು ನಮ್ಮ ಹುಡುಗನ ಜೊತೆ ಮಾತಾಡ್ಕೊಂಡು ಕುಂತಿದ್ದೆ, ಫೋನ್ ಬಂತು, ಫೋನ್ ಹಚ್ಕೊಂಡು ಹಾಂಗೈತ ಮಾತಾಡ್ಕೋತ ಕೂತೆ. ಅವ್ನು ಟಿಕ್ಟಾಕ್ ಮಾಡಕತ್ತೀನಿ, ನನಗೆ ಗೊತ್ತಿಲ್ಲ. ಲೇ ತಮ್ಮ ಏನು ಮಾಡಕತ್ತೀನಿ ಇನ್ನೊಂದು, ಏ ಟಿಕ್ಟಾಕ್ ಮಾಡಕತ್ತೀನಿ ದೋಸ್ತ, ಟಿಕ್ಟಾಕ್ ಫೇಮಸ್ ಆಗಬೇಕತ್ ಮಾಡಿ ನಾನಂದು. ಅಬ್ಬಾ ಬಾಬಾ, ಟಿಕ್ಟಾಕ್ ಮಾಡ್ತೀಯ, ಟಿಕ್ಟಾಕ್ ಫೇಮಸ್ ಆಗ್ತೆ, ಆಗ ಅಂತಂದೆ. ಆಯ್ತು ಸರಿ ಅಂತ ಹೇಳೋದೆ. ಆಮೇಲೆ ಹೋಗಿ ರೂಮ್ಗೆಲ್ಲ ಮಲ್ಕೊಂಡಿದ್ವಿ ನಾವು. ಮಲ್ಕೊಂಡಾಗ ಅವನು ಮಲ್ಕೊಂಡಿದ್ದ ಅಂದ್ರೆ ಅವ್ನು ಕನಸೊಳಗೆ ಅಂದ್ರೆ ಅದೊಂದು ಭ್ರಮೆ ಕುಂತಿಬಿಟ್ಟಿರ್ತದೆ. ಟಿಕ್ಟಾಕ್ ಮಾಡಿ ಹುಚ್ಚ ಆಗ್ಬಿಟ್ಟಿದ್ದ ನಾವು. ಆಮೇಲೆ ನಾವು ಮಲ್ಕೊಂಡಿದ್ದು ನೀರು ಕುಡಿಯಕ್ಕೆ ಎದ್ದೆ, ನೀರು ಕುಡಿಯಕ್ಕೆ ಹಿಂಗೆ ಎದ್ದೀನಿ, ಜಸ್ಟ್ ನಿದ್ದೆಗಣ್ಣಾಗ ಚಾಲು ಮಾಡಿಬಿಟ್ಟನ. ತೇರಿ ಪ್ಯಾರಿ ಪ್ಯಾರಿಯೇ ನಚ್ಚಿಯೇ ಅಂತ ಹೇಳೋದಂದ್ರೆ, ಯಾವುದೋ ಹಿಂದಿ ಸಾಂಗ್ ವೈರಲ್ ಆಗ್ಬಿಟ್ಟದಂತ ಅವನು ಮಾಡಿ 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 ಅವನು ಹುಚ್ಚಾಗ್ಬಿಟ್ಟಿದ್ದ. ಇನ್ನು ನೆಕ್ಸ್ಟ್ ಪಬ್ಜಿ ಗೇಮಿಗೆ ಬರ್ತೀನಿ. ಪಬ್ಜಿ ಗೇಮ್ ಹೆಂಗಂದ್ ನೋಡ್ರಿ, ಬರೇ ಗುಂಡ ಹೊಡಿದ, ಢಾಗ 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 ಅಂತ ಗುಂಡ ಹೊಡಿ ಚಾಲು. ಅದು ಏನಾಯ್ತು ಅಂದ್ರೆ, ಅದ್ರಾಗ ಒಂದು ಇಷ್ಟು ಪ್ಲೇಸ್ಮೆಂಟ್ಗಳು ಅದಾವೆ. ಇವಾಗ ನಮ್ಗೆ ಹೆಂಗೆ ಬೆಂಗಳೂರು, ಮಂಗಳೂರು, ಮೈಸೂರು ಅಂತ ಊರುಗಳದಾವೆ, ಆ ಗೇಮಲ್ಲಿ ಒಂದು 4-5 ಪ್ಲೇಸ್ಮೆಂಟ್ ಅದಾವೆ. ಪ್ಲೇಸ್ಮೆಂಟ್ ಏನಪ್ಪ ಅಂದರೆ, ಅವು ಪೋಚಿಂಕಿ, ಅವು ಇಂಕಿ, ಅಂಕಿ, ಒಂದು 4-5 ಪ್ಲೇಸ್ಮೆಂಟ್ಗಳು. ಅವು ಆ ಪ್ಲೇಸ್ಮೆಂಟ್ ಒಳಗೆ ಯಾವ ರೀತಿ ಹಾಸ್ಯವನ್ನು ನಾವು ಕಾಣಬಹುದು ಸ್ನೇಹಿತರೆ. ಒಬ್ಬ ಹಿಂಗೆ ಬಸ್ ಒಳಗೆ ಹೊಂಟಿದ್ದ, ಬಸ್ ಒಳಗೆ ಹೋಗೋ ಮುಂದೆ ಏನಾಯ್ತು ಅಂದ್ರೆ, ಅವ ಪಬ್ಜಿ ಗುಂಗೊಳಗದನ್ ಹಿಂಗೆ ಆಡಕತ್ತಾನ ಬಸ್ ಒಳಗೆ. ಹಿಂಗೆ ಹಬ್ಬಿದ ಕಂಡಕ್ಟರ್ ಕೇಳ್ದೆ, ಎಲ್ಲಿ ಹೋಗ್ಬೇಕಲೇ ತಮ್ಮ? ಸರ, ಪೋಚಿಂಕಿ ಪೋಚಿಂಕಿ ಟಿಕೆಟ್ ಕೊಡ್ರಿ ಅಂತ. ಪೋಚಿಂಕಿ ನಾವು ಅಪ್ಪ ಅಂದೆ ಊರದು, ಪೋಚಿಂಕಿ ಕೊಡ್ರಿ ಪೋಚಿಂಕಿ ಕೊಡ್ರಿ ಅಂತ. ಪೋಚಿಂಕಿ ಊರಲ್ಲ, ಆಮೇಲೆ ಇವತ್ತು ತಲೆ ಕೆಡ್ತೀವಿ. ಅಲ್ಲೇ ತಮ್ಮ ಯಾ ಪೋಚಿಂಕಿ ಎಲ್ಲಿ ಐತದು ಅಂದ. ಆಮೇಲೆ ಪೋಚಿಂಕಿ ಕೊಡ್ರಿ ಸರ್, ಅಲ್ಲೇ ಐತ್ ನೋಡ್ರಿ, ಬೂಟ್ ಕ್ಯಾಂಪ್ ಮಗ್ಲೈತ್, ಬೂಟ್ ಕ್ಯಾಂಪ್ ಮಗ್ಲ ಅಂತ. ಅಂದ್ರೆ ಪೋಚಿಂಕನ ಊರೇ ಇಲ್ಲ, ಎಲ್ಲಿ ಕೊಡ್ಬೇಕು? ಆಮೇಲೆ ಪಾಟ್ಟರ್ ಹೊಡೆದಲ್ಲೇ ಮಂಗೇನ ಮಗನ ಎಲ್ಲಿಗೆ ಹೋಗ್ಬೇಕು ಹೇಳು ಅನ್ಕೊಂಡು, ಆಮೇಲೆ ಅವಾಗ ಫ್ಲ್ಯಾಶ್ ಬ್ಯಾಕ್ ಬಂತು. ಸರ, ನಮ್ಮ ಹಳ್ಳಿಗೆ ಕೊಡ್ರಿ, ಯಾದಗಿರಿ ಕೊಡ್ರಿ, ಬದಗೂರು ಕೊಡ್ರಿ ಅಂತ ಊರ ಹೆಸರು ಹೇಳಿ ಹೋದ್ ನಾವು. ಹಂಗಾಗೈತ್ರಿ. ಆಮೇಲೆ ಇನ್ನೊಬ್ಬ ನಿದ್ದಗಣ್ಣ ಹಿಂಗೆ ಮಾಡಿದ್ನವ, ಅದ್ರಾಗ ಒಂದು ಸ್ವಲ್ಪ ಯಾವನಾದ್ರು ಗುಂಡು ಹೊಡೆದಂದ್ರೆ ಹೆಲ್ತ್ ಕೊಡ್ರಿ ಹೆಲ್ತ್ ಕೊಡ್ರಿ ಅಂತಿರ್ತಾರೆ. ಅದ್ರಾಗೂ ಹಂಗಾಗ್ಬಿಟ್ಟದು. ನಿದ್ದಗಣ್ಣಾಗೆ ಅದಕ್ಕೆ ಶಿಂದ, ಏ ಹೆಲ್ತ್ ಕೊಡ್ರಿ ಹೆಲ್ತ್ ಕೊಡ್ರಿ, ಬಗಲಾಗಿದ್ದವ್ರು ಹಾರ್ಟ್ ಪೇಷೆಂಟ್ ಎದಿ ಹಿಡ್ಕೊಂಡು ಸತ್ತು ಬಿಡ್ಬೇಕು. ಹಂಗಾತವ್ರಿ ಬಾಳೆ. ಅದಕ್ಕೆ ಹೆಚ್ಚು ಎಲ್ಲ ಜನರು ಆ್ಯಪ್ಗಳು, ಆ ಗೇಮು ಈ ಗೇಮು ಆ್ಯಪ್ಗಳ ಮಧ್ಯೆ ತಲೆ ಕೊಡಬೇಡ್ರಿ. ಒಂದು ಸಾಧನೆ ಕಡೆ ನಡ್ರಿ ನೀವು, ಆ ಸಾಧನೆಯನ್ನು ಮಾಡಿರಿ. ಆ್ಯಪ್ಗಳಿಂದ ಅದ್ರಗಳಿಂದ ನಿಮಗೇನು ಲಾಭ ಇಲ್ಲ. ಇನ್ನೊಂದು, ಹಾಸ್ಯ ಎಲ್ಲಿಲ್ಲ ಸ್ನೇಹಿತರೆ, ಎಲ್ಲ ರಂಗದೊಳಗೆ ನಾವು ಕಾಣ್ತೀವಿ ಹಾಸ್ಯವನ್ನು. ಒಂದ್ಸಲ ನೋಡ್ರಿ, ನಾನು ಬಸ್ ಸ್ಟ್ಯಾಂಡ್ದಾಗ ನಿಂತಿದ್ದೆ. ಒಬ್ಬ ಬಂದ, ಅಣ್ಣ ಈ ಬಸ್ ಎಷ್ಟಕ್ಕೆ ಹೋಗುತ್ತೆ? ನಾನಂದೆ, ಲೇ ತಮ್ಮ ಈ ಬಸ್ ಒಂದು 2.5 ಲಕ್ಷಕ್ಕೆ ಹೋಗ್ತಿರ್ಬೇಕು ಅಂದೆ. ಅವಾಗ ಅವೇನು ಅನ್ಬೇಕು, ಏನೋ ಅಣ್ಣ ತಮಾಷೆ ಮಾಡಕತ್ತೇನೋ, ಎಷ್ಟು ಗಂಟೆಗೆ ಹೋಗುತ್ತೋ ಅಣ್ಣ? ಮಗನ ಹಂಗೆ ಕೇಳ, ನಾ ಏನ ಎಷ್ಟು ಗಂಟೆಗೆ ಹೋಗುತ್ತಂತ ಕೇಳಕ್ಕೆ, ನಾನು KSRTC ಡ್ರೈವರ ಏನು ಡಿಪೋ ಮ್ಯಾನೇಜರ ಅಂದ.
ನೋಡ್ರಿ, ಒಂದ್ಸಲ ಪಾನ್ ಶಾಪ್ ಮುಂದೆ ನಿಂತಿದ್ದೆ, ಪಾನ್ ಶಾಪ್ ಅಂಗಡಿ ಮುಂದೆ. ಪಾನ್ ಶಾಪ್ ಅಂಗಡಿ ಮುಂದೆ ನಿಂತಾಗ ಹೆಂಗ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೋತ ನಿಂತಿದ್ದೆ, ಒಬ್ಬ ಅಲ್ಲಿ ಬಂದು ಬೀಡಿ ತಗೊಂಡ್ ಹೊಂಟಿದ್ದ. ಬೀಡಿ ತಗೊಂಡ್ ಹಿಂಗ್ ಹೋಗು ಮುಂದ ನಾನಂದೆ ಸುಮ್ ಮಜಾಕ್ ಮಾಡ್ದೆ, ಲೇ ಮಗನ ಬೀಡಿ ಸೇತಾರಲ್ಲಿ ಬೀಡಿ ಕಿಂಗ್ ಸಿಗರೇಟ್ ಸೇದಬ ಕಿಂಗ್ ಸಿಗರೇಟ್ ಅಂದ. ಅವ ಏನ್ ಅನ್ಬೇಕ್ರಿ, ಅಣ್ಣ ನಂದು ಬ್ರ್ಯಾಂಡ್ ಕಿಂಗ್, ಆದ್ರೆ ಇದು ನಮ್ಮ ತಮ್ಮಗ ಹೊಯ್ಯಕತ್ತೀನಿ ಅಂದ. ಅಬ್ಬಾ ಬಾಬಾ, ಹೆಂಗದಾರ ನೋಡ್ರಿ ಮನುಷ್ಯರ್, ತಾವ್ ಕೇಳುದಲ್ಲದ ಏನ ಅಂತಾರಲ್ಲ ಕೋತಿ, ತಾವು ಕೇಳೋದಲ್ಲದ ಒಣ ಕೆಡಿಸ್ತಂತ ಹಂಗಾಯ್ತು ಬಾಳೆ. ಇವಾಗ ಸ್ಟಾರು ವಿಮಲ್ಲು ಅನ್ನೋದು ಏನೇನೋ ಫೇಮಸ್ ಆಗ್ಬಿಟ್ಟವು, ಅದ್ರ ಬಗ್ಗೆ ಒಂದು ಸಾಂಗ್ ಹಾಡಿದ್ರೆ ಹೆಂಗಿರುತ್ತೆ ನೋಡ್ರಿ. ನಾವಿರುವುದೇ ನಿಮಗಾಗಿ, ನೀವಿರುವುದೇ ನಮಗಾಗಿ, ಈ ರಾಜ್ಕುಮಾರ್ ಅವರ ಸಾಂಗು ಒಂದು ಸ್ಟಾರ್ ಗುಡ್ಗ ಮೇಲೆ ಹಾಡಿದ್ರು ಮೊನ್ನೆ. ಒಂದು ಗುಡ್ಗ ತಿನ್ನು ಫ್ರೆಂಡ್ಸ್ ಎಲ್ಲ ಅಲ್ಲಿ ಪಾನ್ ಶಾಪ್ ಮುಂದೆ ನಿಂತ, ಯಾವ ರೀತಿ ಹಾಡಿದ್ರು ನೋಡ್ರಿ. ಸ್ಟಾರ್ ಇರುವುದೇ ನಮಗಾಗಿ, ನಾವಿರುವುದೇ ಸ್ಟಾರಿಗಾಗಿ, ವಿಮಲು ಬೇಕೆ ಆರ್ ಎಂ ಡಿ ಬೇಕೆ, ವಿಮಲು ಬೇಕೆ ಆರ್ ಎಂ ಡಿ ಬೇಕೆ, ತಿನ್ನುವಿರೆಲ್ಲ ಹಾಯಾಗಿ, ತಿನ್ನುವಿರೆಲ್ಲ ಹಾಯಾಗಿ, ಒಂದೇ ಪಾನ್ ಶಾಪ್ ಅಂಗಡಿ ನಾವು, ಎಲ್ಲರೂ ಸೋದರಂತೆ ಇರುವೆವು ಅಂದ್ರು. ಅಬಾಬಾಬಾಬಾ, ಗುಟ್ಕ ತಿನ್ನೋರು ಸೋದರಪ್ಪ ನೀವೆಲ್ಲರೂ, ಆಯ್ತಾಯ್ತು ಭಾರಿ ಇದ್ದೀರಿ ಹೋಗ್ರಿ ಅಂತಂತ ಕಳಿಸಿ ನೋಡ್ರಿ. ಇನ್ನೊಂದು ನೆಕ್ಸ್ಟ್ ಏನಾಯ್ತಪ್ಪ ಅಂದ್ರೆ, ಹಿಂಗ ಒಂದು ಕಡೆ ಇದ್ರಾಗ ಟ್ರೈನ್ ಒಳಗೆ ಹೊಂಟಿದ್ವಿ. ಟ್ರೈನ್ ಒಳಗೆ ಹೋಗೋ ಮುಂದೆ ಒಂದು ಸನ್ನಿವೇಶ ಏನಾಯ್ತಂದ್ರೆ, ಒಂದು ಹಾಸ್ಯ ಹಂಗೆ ಮಾತಾಡ್ಕೋತ ಕೂತಿದ್ವಿ. ಸರ ಒಂದು ಸಾಂಗ್ ಹೇಳ್ತೀನಿ ಸರ, ಅದು ಒಂದು ಎದ್ರ ಮೇಲೆ ನಾಯಿ ಮ್ಯಾಗ ಕನೆಕ್ಟ್ ಮಾಡ್ತೀರಿ ನಾನು. ಏ ಯಾವ್ದು ಹೇಳ್ತೀರಿ ಹೇಳ್ರಿ ಅಂದರು. ಅವಾಗ ಕಬೂತರ್ ಜ ಜ ಜ ಕಬೂತರ್ ಜ ಜ ಜ, ಇದು ನಾಯಿ ಮ್ಯಾಗ ಹಾಡಿದ್ರೆ ಹೆಂಗೆ ಹಾಡ್ತೀರಿ ಹಾಡ್ರಿ ಅಂದ. ಅವಾಗ ಅವ ಏನು ಅನ್ಬೇಕ್ರಿ, ನಾಯಿ ಮ್ಯಾಗ ಓಕೆ, ಕುತ್ತ ಜ ಜ ಜ ಕುತ್ತ ಜ ಜ ಜ, ಹಮಾರೆ ಘರ್ ಮೇ ರೋಟಿ ನಹಿ ಬಾಜು ಘರ್ ಕೋ ಜ. ಅವಾಗ ಅವ್ನ ಒಂದು ಸೊಳ್ಳಿ ಕಡಿತೀರಿ ಸೊಳ್ಳಿ, ಆ ಸೊಳ್ಳಿ ಮ್ಯಾಗ ಒಂದು ಹಾಡ ಬರೆದು ಬಿಟ್ಟ, ಗುಯ್ ಗುಯ್ ಅಂತ ಪ್ರಾಣ ತಿನ್ನೋ ಸೊಳ್ಳೆ ನೀನು ಯಾರು, ನನ್ನೆ ಕಚ್ಚಿ ಬಾರ ಅಂತ ಹೇಳಿ ಕೊಟ್ಟೋರ್ಯಾರು, ಇದೇನೋ ನಿನ್ನ ಆಟ, ಇದೇನೋ ನಿನ್ನ ಕಾಟ, ಇದೆಲ್ಲಿ ಅಂತ ನಾನು ನಿನ್ನ ಹುಡುಕಿ ಕೊಲ್ಲಲಿ ಅಂದ. ಅಬ್ಬಬ್ಬಬ್ಬ ನೋಡ್ರಿ, ಮುಟ್ಟಿದ್ರ ಹಾಡ ಬಿಟ್ರ ಹಾಡ ಎಲ್ಲ ಕಡೆ ಹಾಡ, ಸಂಗೀತಗಾರರು ಹಂಗಿರ್ತಾರೆ. ಇನ್ನೊಂದು ಏನಾಯ್ತಪ್ಪ ಅಂದ್ರೆ, ಸ್ಕೂಲ್ ಒಳಗೆ ಬರ್ತೀನಿ ಇವಾಗ. ಸ್ಕೂಲ್ ಒಳಗೆ ಯಾವ ರೀತಿ ಹಾಸ್ಯ ನೋಡ್ರಿ, ಒಂದು ಹುಡುಗ ಡೈಲಾಗ್ಗಳು ಹೇಳಕ್ಕೆ ಹಚ್ಚಿದ್ರು, ಡೈಲಾಗ್ಗಳು ಹೇಳಕ್ಕೆ ಹಚ್ಚಿದ್ರು. ಒಬ್ಬ ಒಂದು ಡೈಲಾಗ್ ಹೇಳ್ದ, ಅದು ಒಬ್ಬ ಡೈಲಾಗ್ ಹೇಳ್ದ, ಇವ ಪಿಕ್ಚರ್ ಡೈಲಾಗ್ ನಾಟಕ ಡೈಲಾಗ್ ಎಲ್ಲ ಹೇಳ್ದು. ಲಾಸ್ಟ್ ಒಬ್ಬಂದು ಬಂತು, ಸರ್ ನಾನು ಧ್ರುವ ಸರ್ಜ ಅವ್ರ ಡೈಲಾಗ್ ಹೊಡಿತೀನಿ ಸರ್. ಹಡಿಲೇ ಮಗನೇ ಹೆಂಗೆ ಹೊಡಿತೀವಿ ನೋಡು ಹೊಡಿ ಅಂತಂದ. ಅವಾಗ ಅವ ಡೈಲಾಗ್ ಧ್ರುವ ಸರ್ಜ ಅವ್ರದ್ದು ಹೇಳ್ದ, ಅವನು ಡಬ್ ಮಾಡಿದ್ದ ಮಗ ಅಂದ್ರೆ. ಇವಾಗ ಒಂದು ಧ್ರುವ ಸರ್ಜ ಅವ್ರ ಡೈಲಾಗ್ ಹೇಳ್ತು ನೋಡಿ, ಬೇಡಾಯಿ ಜಗಳ ಬೇಡಾಯಿ ಹೊಡೆದಾಟ ನಿಲ್ಸು ಅಂತೀನಿ, ಇಲ್ಲ ನಂದೇ ಹವ ನಂದೇ ಹವ ಅಂತೀರ. ಈ ಡೈಲಾಗ ನಮ್ಮ ಉಡಾಳ ಹುಡುಗರಿಗೆ ಕೊಟ್ರೆ ಹೆಂಗೆ ಹೊಡಿತಾರೆ ನೋಡ್ರಿ ಅವ್ರ ಮಾಸ್ತರ್ಗಳ ಮ್ಯಾಗ. ಬೇಡ ಈ ಪೇಪರ್ ಬೇಡ ನಿಲ್ಸು ಅಂತೀನಿ, ಇಲ್ಲ ನಂದೇ ಪೇಪರ್ ನಂದೇ ಪ್ರಶ್ನೆ ಅಂತೀರಾ. ಬಾಬಾ ನಾನಂದೆ ಕೈ ಮುಗಿತೀನಿ ತಮ್ಮ, ಕುತ್ಕೊಂಬಿಡು ಕುತ್ಕೊಂಬಿಡು ಅಂದೆ. ಕುತ್ಕೊಂಬಿಡು ಅನ್ನೋ ಟೈಮ್ದಾಗ ಒಬ್ಬವ ಎಂಟ್ರಿ ಕೊಟ್ಟನಲ್ಲಿ, ನಾನಂದೆ ಲೇ ಮಗನ ಯಾಕೆ ಲೇಟ್ ಲೇ ಅಂದೆ. ಅವಾಗ ಅವ ಏನು ಅನ್ಬೇಕ್ರಿ, ಇಲ್ಲ ಸರ ನಮ್ಮ ಬಸ್ ಸ್ಟ್ಯಾಂಡ್ನಾಗ ನಿಂತಿದ್ದೀನಿ ರೀ, ಅಲ್ಲಿ ನಮ್ಮ ಹುಡುಗಂದು ಒಂದು ರೂಪಾಯಿ ಕಳೆದಿತ್ತು ಅದಕ್ಕೆ ನಿಂತು ಲೇಟ್ ಆಯ್ತು ರೀ ಅಂತಂದ. ಅಲ್ಲೇ ಮಗನ ನಿಮ್ಮ ಹುಡುಗಂದು ಒಂದು ರೂಪಾಯಿ ಕಳೆದ್ರೆ ನೀ ಯಾಕೆ ಲೇಟು ಅಂತಂದ. ಅವಾಗ ಅವ ಏನು ಅನ್ಬೇಕ್ರಿ, ಇಲ್ರಿ ಸರ ಆ ಒಂದು ರೂಪಾಯಿ ಮ್ಯಾಗ ನಾನ ಕಾಲು ಇಟ್ಕೊಂಡು ನಿಂತಿದ್ದ ಅದಕ್ಕೆ ಲೇಟ್ ಆಯ್ತು ರೀ ಸರ ಅಂದ. ನೋಡಿ ಎಲ್ಲಿಲ್ಲ ಹಾಸ್ಯ, ಎಲ್ಲ ಕಡೆ ಒಳಗೆ ಎಲ್ಲ ರಂಗದ ಒಳಗೆ ಹಾಸ್ಯವನ್ನು ನಾವು ಕಾಣಬಹುದು. ಇವತ್ತಿಗೆ ನನ್ನ ಕಾಮಿಡಿ ಪಂಚ್ ಮುಗಿಸ್ತಾ ಇದ್ದೀನಿ, ಧನ್ಯವಾದಗಳು. ಆದ್ರೂ ನಿನ್ನ ಕಾಮಿಡಿ ನೋಡ್ತಾ ಇದ್ರೆ ಬಿದ್ದು 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 ನಗಬೇಕು, ಅಷ್ಟೊಂದು ಕಾಮಿಡಿ. ಆದ್ರೂ ನನಗೊಂದು ಸ್ಮಾಲ್ ಡೌಟು ಹೇಳಿ, ಕಾಮಿಡಿ ಮಾಡುವಾಗ ನಿನ್ನ ಕಣ್ಣು ಕೆಂಪಿಗೆ ರವ ರವ ಅಂತ ಬಳಿತವಲ್ಲ ಯಾಕೆ? ಗೊತ್ತಿಲ್ಲ ಸರ್, ಕಾಪಿ ಗಿಪಿ ಏನು ಇಲ್ಲ ಸರ್, ಅದೆಲ್ಲ ಮಾಡಲ್ಲ ಸರ್ ನಾವು ಚಿಕ್ಕ ಹುಡುಗರು. ಬಾಯಿ ನೋಡಿದ್ರೆ ಗುಟ್ಕಾ ಕಿರಂಗ್ ಕಾಣ್ತದೆ. ಅಯ್ಯೋ ಇಲ್ಲ ಸರ್. ಆದ್ರೂ ಪರವಾಗಿಲ್ಲ, ತುಂಬಾ ಅದ್ಭುತವಾಗಿ ಕಾಮಿಡಿ ಮಾಡಿದ್ರಿ. ನಿಮ್ಮ ಕಾಮಿಡಿ ಮಾಡುವಾಗ ಹಂಗೆ ನನ್ನ ಕಣ್ಣು ನಿಮ್ಮ ಕಣ್ಣು ಮೇಲೆ ಬಿದ್ದು ದೃಷ್ಟಿಕೋನದಲ್ಲಿ ಕಾಮಿಡಿ ಮಾಡಿದೆ. ಥ್ಯಾಂಕ್ ಯು ಸರ್. ಆದ್ರೂ ತುಂಬಾ ಅದ್ಭುತವಾಗಿ ಮಾಡಿದ್ರಿ. ವೀಕ್ಷಕ ಬಂಧುಗಳೇ ನೋಡಿದ್ರಲ್ಲ, ನಮ್ಮ ಮುನಿ ಮಾಹೆ ಅವರು ಅದ್ಭುತವಾಗಿ ಕಾಮಿಡಿಯನ್ನ ಮಾಡಿದ್ರು. ಇವ್ರ ಕಾಮಿಡಿಯನ್ನ ನೋಡಿ ನೋಡಿ ಸೋಸ್ತಾಗಿ ಕೂತ್ಕೊಂಡು ಮತ್ತೆ ಲ್ಯಾಂಕರಿಂಗ್ ಮಾಡಕ್ ಬಂದಿದ್ದೀನಿ ಅಂದ್ರೆ ನಂದು ಎನರ್ಜಿ.
ಎನರ್ಜಿಯಿಂದ ಕಾಮಿಡಿ ನೋಡಿದ್ದೀನಿ. ಮುನಿರವ್ರೆ, ಈ ಒಂದು ಅನಿಸಿಕೆ ಮತ್ತೆ ಒಂದು ಅಭಿಪ್ರಾಯಗಳು ನಿಮ್ಗೆ ಏನ್ ಅನ್ಸುತ್ತೆ ಈ ಒಂದು ಕಾಮಿಡಿ ಪ್ರೋಗ್ರಾಮ್ ಅಲ್ಲಿ? ಈಗ ಸೆಕೆಂಡ್ ಎಪಿಸೋಡ್ ಅಲ್ಲಿ ಬರ್ತಾ ಇದ್ರ, ಫಸ್ಟ್ ಎಪಿಸೋಡ್ ಫುಲ್ ಎನರ್ಜಿ ಆಗಿ ಮಾಡಿದ್ರಿ, ಈ ಎಪಿಸೋಡ್ ಅಲ್ಲಿ ಒಂದ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ನಿಮ್ ಎನರ್ಜಿ ಡ್ರಾಪ್ ಆಯ್ತು ಅನ್ಸುತ್ತೆ, ಯಾಕೆಂದ್ರೆ ಇಲ್ಲಿ ಯಾವ್ದೇ ಜಡ್ಜಸ್ ಇಲ್ಲ, ಏನಿಲ್ಲ, ಸೊ ನಾವೇ ಬಂದು ಅನ್ಕೊಳ್ಳೋದು. ಸೊ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಇವತ್ತಿನ ಎಪಿಸೋಡ್? ಇವತ್ತು ಆಯ್ತು ಸರ್, ಒಂದ್ ಸ್ವಲ್ಪ ನರ್ವಸ್ ಆಗೋಗ್ಬಿಟ್ಟೆ, ಫಸ್ಟ್ ನಾನೇ ಬಂದ್ಬಿಟ್ಟಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಭಯ ಚಾಲು ಆಯ್ತು. ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಹೊರಗ್ ಬಂದು ಒಂದ್ 20 ಜನ ಜೊತೆ ಕರ್ಕ ಬಂದ್ಬಿಡ್ಬೇಕಾಯ್ತು, ಈ ಬೀಗ್ರೂಟ್ ಗೊತ್ತಾರಲ್ಲ ನಂಗೆ. ಇಲ್ಲ ಸರ್, ಅದು ಯಾಕಂದ್ರೆ ಸ್ಟಾರ್ಟಿಂಗ್ ಹೇಳ್ತಿರ್ತೀವಲ್ಲ ಸರ್, ಒಂದ್ ಸ್ವಲ್ಪ ಭಯ ಆಯ್ತು. ಎರಡನೇ ಎಪಿಸೋಡ್ ಸ್ವಲ್ಪ ಇನ್ನು ಏನೋ ಕಲಿಬೇಕು ಅನ್ನಿಸ್ತಾ ಇತ್ತು ಸರ್. ಮುಂದಿನ ಸಂಚಿಕೆನಲ್ಲಿ ಹೇಗ್ ಮಾಡ್ತೀರಾ ಮುಂದಿನ ಸರ್? ಇದಕ್ಕಿಂತ ಒಂದ್ ಸ್ವಲ್ಪ ಹೊಸ ಪ್ರಯತ್ನವನ್ನ ಮಾಡ್ಕೊಂಡು ನಾವು ಒಂದ್ ವೇದಿಕೆ ಮೇಲೆ ಬರ್ತೀವಿ ಸರ್. ಹೊಸ ಪ್ರಯತ್ನ, ಯಾವ ವಿಷಯದ ಬಗ್ಗೆ ತಗೋಬೇಕು ಅನ್ಕೊಂಡಿದ್ದೀರಾ ಸರ್? ನಾನು ನೆಕ್ಸ್ಟ್ ಬರ್ಬೇಕಾದ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾನು ಒಂದು ಗಂಡ ಹೆಂಡತಿ ಬಗ್ಗೆ ಒಂದು ಇಟ್ಕೊಂಡು ಒಂದು ಹಾಸ್ಯವನ್ನ ತರ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸರ್. ಮದುವೆ ಆಗಿದ್ಯಾ? ಇಲ್ಲ ಸರ್. ಬೇಗ ಆಗ್ಬಿಡಿ. ಬೇಡ ಸರ್, ಮ್ಯಾಟ್ರ್ ಈಸಿ ಆಯ್ತದೆ. ಹೌದಾ ಸರ್? ಕಾಮಿಡಿಗೆ ಬೇಡ ಸರ್ ಅಂದ್ರೆ. ಅದ್ಭುತವಾದ ಕಾಮಿಡಿಯನ್ನ ನಮ್ಮ ಮುನೀರ್ ಮಾಹೆ ಅವ್ರು ಮಾಡಿದ್ರು, ದೇವರು ಅವ್ರಿಗೆ ಒಳ್ಳೆದ್ ಮಾಡ್ಲಿ. ಹಾಗೆ ಬಸವ ಟಿವಿ ಯೋಚಿಸಿದ ತುಂಬರುದೇ ಧನ್ಯವಾದಗಳನ್ನ ಹೇಳ್ತಾ, ಕಾಮಿಡಿ ಆಕಾರದಲ್ಲಿ ಇನ್ನಷ್ಟು ಕಾಮಿಡಿಗಳನ್ನ ಮಾಡ್ಲಿ, ಕಾಮಿಡಿ ಪಂಚ್ ಗಳನ್ನ ತಗೊಬರ್ಲಿ, ಮುಂದಿನ ಸಂಚಿಕೆಯಲ್ಲಿ ಹೊಟ್ಟೆ ಉಣ್ಣಾಗುವಷ್ಟು ನಗಿಸ್ಲಿ ಅಂತ ಕೇಳ್ಕೊಳ್ತಾ ಮುನೀರ್ ಅವ್ರಿಗೆ ವೇದಿಕೆ ಸಿದ್ಧವಾಗಿದೆ. ಮುನೀರ್ ಅವರೇ, ನಿಮ್ಮ ಪೀಠವನ್ನ ಅಲಂಕರಿಸಿ. ವೀಕ್ಷಕ ಬಂಧುಗಳೇ, ನೋಡಿದ್ರಲ್ಲ ಮುನೀರ್ ಅವರ ಕಾಮಿಡಿ ಹೇಗಿತ್ತು ಅಂತ, ನಿಜಕ್ಕೂ ಅದ್ಭುತ. ಕುಂತಲ್ಲಿ ಹಾಸ್ಯ, ನಿಂತಲ್ಲಿ ಹಾಸ್ಯ, ಮಲಗಿದ್ರೆ ಹಾಸ್ಯ, ಬಸ್ಸಲ್ಲಿ ಕುಂತ್ರ ಹಾಸ್ಯ, ಯಾವ ಕ್ಷೇತ್ರದಲ್ಲಿ ಹಾಸ್ಯ ಇಲ್ಲ ಅನ್ನೋದನ್ನ ನಿಜವಾಗ್ಲೂ ಪ್ರೂವ್ ಮಾಡಿದ್ರು ನಮ್ಮ ಮುನೀರ್ ಮಾಯ ಅವರು. ಹಾಗಾದ್ರೆ ಈ ಒಂದು ಸಂಚಿಕೆಯಲ್ಲಿ ಮುನೀರ್ ಒಬ್ಬರೇ ಇರ್ತಾರಾ ಅಥವಾ ಬೇರೆ ಯಾರಾದ್ರೂ ಬರ್ತಾರಾ ಅನ್ನೋ ಕುತೂಹಲಕ್ಕೆ ನಾನು ಇವತ್ತು ನಿಮ್ಗೆ ಫುಲ್ ಸ್ಟಾಪ್ ಇಟ್ಟು ಇನ್ನೊಬ್ಬ ಕಂಟೆಸ್ಟೆಂಟ್ ನ ಕರ್ತಾ ಇದ್ರಿ. ಅವರು ಬೇರೆ ಯಾರು ಅಲ್ಲ, ನಮ್ಮ ಅನಿಮೇಲರ ಅಚ್ಚು ಮೆಚ್ಚಿನ ಸ್ಟ್ಯಾಂಡ್ ಅಪ್ ಕಾಮಿಡಿ ಕಿಂಗ್ ಗಂಗಾಧರ್ ಪೂಜಾರ್ ಅವರು. ಅವರು ನಗಿಸೋದ್ರೆ ನಿಮ್ಮೆಲ್ಲರಿಗೂ ಗೊತ್ತಲ್ಲ, ಮಾತಲ್ಲೇ ಪಟಾಕಿ ಹೊಡೆದಂಗೆ, ಸಿಡ್ಲು ಹೊಡೆದಂಗೆ ಕಾಮಿಡಿ ಮಾಡ್ಬಿಡ್ತಾರೆ. ಅವರ ಕಾಮಿಡಿಗೆ ಎಂಡೇ ಇಲ್ಲ. ಹಾಗಾದ್ರೆ ನಮ್ಮ ಗಂಗಾಧರ್ ಪೂಜಾರ್ ಅವ್ರನ್ನ ವೇದಿಕೆ ಮೇಲೆ ಕರ್ಸ್ಕೊಳ್ಳೋಣ. ಪ್ಲೀಸ್ ವೆಲ್ಕಮ್ ಆನ್ ದಿ ಸ್ಟೇಜ್ ಗಂಗಾಧರ್ ಪೂಜಾರ್ ಅವರೇ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ, ನಾನು ನಿಮ್ಮೆಲ್ಲರ ಪ್ರೀತಿಯ ಕಲಾವಿದ ಗಂಗಾಧರ್ ಪೂಜಾರ್ ಬರ್ತಾ ಇದ್ದೀನಿ. ಮತ್ತೊಮ್ಮೆ ತಮ್ಮೆಲ್ಲರನ್ನ ನಗಿಸ್ಲಿಕ್ಕೆ ಬರ್ತಾ ಇದ್ದೀನಿ. ತಾವೆಲ್ಲರೂ ನಗಲಿಕ್ಕೆ ತಯಾರಿಯಲ್ಲಿದ್ದೀರಾ? ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳನ್ನು ತಿಳಿಸ್ತಾ, ಎಲ್ಲರೂ ಮದುವೆ ಆಗೋದು ಸಾಮಾನ್ಯ, ಹಂಗೆ ನಾನು ಕೂಡ ಮದುವೆ ಆದೆ. ಮದುವೆ ಮಂಟಪದಲ್ಲಿ ಹೀಗೆ ಮೇಕಪ್ ಎಲ್ಲ ಮಾಡ್ಕೊಂಡು ಹಿಂಗೆ ಹೆಂಡತಿ ನಾನು ಅಕ್ಕಪಕ್ಕ ನಿಂತ್ಕೊಂಡಿದ್ದೀವಿ. ನಾನು ನಗ್ತಾ ಇದ್ದೀನಿ, ನಾನು ಏನು ತಳ್ತಾ ಇದ್ದಾಳೆ, ನಾನು ಯಾಕೆ ಅಳ್ತಾ ಇದ್ದಾಳೆ, ಇವಳು ಇಷ್ಟೆಲ್ಲ ನಗ್ತಾ ಇದ್ದವಳು ಒಮ್ಮೆ ಅಳ್ತಾ ಇದ್ದಾಳಲ್ಲ ಅಂತ. ನಾನು ಈ ಕಡೆ ತಿರುಗ್ಕೊಳ್ತಾವಳೆ, ಹಿಂಗೆ ಖರ್ಚು ಬಿಟ್ಕೊಂಡು ಒರೆಸ್ಕೊಳ್ತಾವಳೆ ಯಾಕೆ ಅಂತ ನೋಡಿದ್ರೆ, ಮೇಕಪ್ ಹಾಳಾಗುತ್ತೆ ಅಂತ ಸುಮ್ಮನೆ ಇಟ್ಟು ಚೆಕ್ ಮಾಡ್ಕೊಂತವಳೆ. ಅಲ್ಲ ಕಣೆ, ಏನಿದು ಒಂದು ಅಜ್ಜಿ ಇದ್ಲು, ತಡಿ, ಯಾಕೆ ಅಜ್ಜಿ ಅಂದೆ, ಯಾಕೆ ಅಳ್ತಾಳಂದ್ರೆ ಆಕಿ, ಇನ್ನು ಮುಂದೆ ನೀನು ಇವತ್ತ ಲಾಸ್ಟ್ ನಿನ್ನ ನಗೋದು ನಕ್ಕ ಬಿಡು, ಇನ್ನು ಮುಂದೆ ಇದು ಬದಲಾಗತ್ತ, ಯಾಕಂದ್ರೆ ನೀನು ಅಳಬೇಕು ಆಕಿ ನಗಬೇಕು ಅಂದು. ಏನು ಅಜ್ಜಿ ಇದನ್ನು ಹೇಳೋದು ಅಂದೆ, ಯಪ್ಪ ಇದು ಜೀವನದ ಪಾಠ ಸತ್ಯ ಇದು. ಯಾಕಂದ್ರೆ ಪ್ರಪಂಚದೊಳಗೆ ಎರಡು ಥರ ಗಂಡಿಸಿರ್ತಾರಂತ, ಹೆಂಗಂದ್ರೆ ಒಬ್ರು ಹೆಂಡತಿಗೆ ಹೆದರವ್ರಂತ, ಇನ್ನೊಬ್ರು ಹೆಂಡತಿಗೆ ಹೆದರಂಗಿಲ್ಲ ಅಂತ ಹೇಳೋರಂತ ಅಂದ. ಅಯ್ಯೋ ಅಜ್ಜಿ ಏನಿದು ಅಂದೆ, ಜೀವನದ ಪಾಠ ತಮ್ಮ ಅಂದು. ಆಯ್ತು ಬಿಡಿ ಅವ್ವ ಅಂದೆ. ಮದುವೆ ಆಯ್ತು ರೀ, ಇನ್ನೇನು ಮದುವೆಯಾಗಿ ಹೋಗ್ಬೇಕು ಮನೆಗೆ, ಹೊಂಟೀವಿ ಕಾರಿಗೆ ಕುಂತೀವಿ. ಒಂದು 500 meters ಕಾರ್ ಮುಂದೆ ಹೋಯ್ತು, ಮುಂದೆ ಹೋದ ತಕ್ಷಣ ಸ್ಟಾಪ್ ಆಗಿಬಿಡ್ತು ಕಾರ್, ತಕ್ಕಂತ ಡೋರ್ ತೆಗೆದಿಲ್ಲ ನೇಂತಿ, ಇಳಿದ್ಬಿಟ್ಲು. ನಾನು ಇವಾಗ ಮದುವೆ ಕರ್ಕೊಂಡು ಹೊಂಟೀನಿ, ಏನಿದು ಓಡಿ ಹೊಂಟ್ಬಿಡ್ತಲ್ಲ ಅಂತ ನಾನು ದಡದಡ ಇಳಿದು ಒಳಗೆ ಓಡು ಹೋಗ್ತಾ ಇದ್ಲು ನನ್ನ ನೇಂತಿ. ಎಲ್ಲರೂ ಅಲ್ಲೆಲ್ಲ ಇದ್ದವರೆಲ್ಲ ನೋಡಿದ್ರು, ಏನು ಮಗಳು ವಾಪಸ್ ಬಂದ್ಬಿಟ್ಲಲ್ಲ, ಏನವ್ವ ನಿನ್ನ ತಂದೆ ತಾಯಿನ ಬಿಟ್ಟು ಹೋಗಕ್ಕೆ ಮನಸ್ಸಾಗಲಿಲ್ಲ ನಿನಗೆ, ಎಂಥ ಮಗಳು ನೀನು ಅಂದ್ರೆ, ಏಯ್ ಏನಿಲ್ಲ ಚಾರ್ಜರ್ ಬಿಟ್ಟೋಗಿದೆ ತಗೋಣಕ್ಕೆ ಬಂದೀನಿ ಅನ್ಲಕ್ಕೆ. ಹೌದು ಚಾರ್ಜರ್ ಅಷ್ಟು ಇಂಪಾರ್ಟೆಂಟ್ ಈಗ ನಮ್ಗೆ, ಚಾರ್ಜರ್ ತಗೊಂಬಂದ್ಲು ಗಾಡಿ ಹತ್ತಿದ್ದು ನೀನು ಮನೆಗೆ ಹೋದ್ವಿ. ಮನೆಗೆ ಹೋಗಿ ಮನೆ ಮುಟ್ಟಿದ್ವಿ, ರಾತ್ರಿ ಆಯಿತು, ಮಲ್ಕೊಂಡ್ವಿ, ಅಷ್ಟತ್ನಾಗ ಅಂತ ಒಂದು ಹಾವು ಬಂದ್ಬಿಡ್ತು. ಏ ಹೊಸ್ದಾಗಿ ಮದುವೆ ಆಗಿನ ನನ್ನ ನೇಂತಿಗೆ ಏನೋ ಆಗ್ಬಾರ್ದಂತೇಳಿ ಅಂತ ಹಿಂಗೆ ಮಾಡಿ ಆ ಹಾವಿನ ಬಾಲ ಹಿಡಿದು ಗರ 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 ತಿರುಗಿ ಹೋಗದೆ ಅಂತದ. ಹೇ ಹಾವು ಸತ್ತೋತ್, ಮಕ್ಕ ಹೆಂಡ್ತಿ ಅಂತೇಳಿ ಹೆಂಡ್ತಿನ ಮೇಲೆ ತಲೆ ಮೇಲೆ ಕೈ ಸವರಿ ಮಲ್ಕಂಡೆ. ಮುಂಜಾನೆ 5 hours ಆತ್ರಿ, ನಾನು ಇನ್ನೂ ಮಲ್ಕೊಂಡಿನಿ. ನಾನು ಏಂತಿ ಎದ್ದು ಲಬ 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 ಅಂತ ಹೊಯ್ಕೊಳಕತ್ತಾಳೆ, ಯಾಕೆ ಏನಾಯ್ತು ಇದು ಹೊಸ್ತಾಗಿ ಮದುವೆಗಳು ಈಗ ಯಾಕೆ ಕಳಕತ್ತಾಳೆ ಅಂತ ಎಲ್ಲರೂ ಎಲ್ಲರೂ ಮನೆಯ ಮಂದಿ ಬಂದು ನಾನು ಯಾಕೆ ಏನಾಗೈತಿ ಅಂದ್ರೆ ಎಲ್ಲದಕ್ಕೆ ನೀವ ಕಾರಣ ಅಂದ್ಲಾಕಿ. ನಾನೇನು ಮಾಡಿನಲ್ಲೇ ಅಂದೆ. ಹಾಂ ಏನು ಮಾಡಿದಂತ ಕೇಳ್ತೀರಾ? ಎಷ್ಟು ಪ್ರೀತಿಯಿಂದ ಚಾರ್ಜರ್ ತಂದಿದ್ದೆ, ಒಡೆದಿಟ್ಟಿರಲ್ಲ ಅಂದ್ಲು. ರಾತ್ರಿ ಹೊಡೆದದ್ದು ಹಾವಲ್ಲ ಚಾರ್ಜರ್, ಅಬ್ಬ ಅಂದೆ ನಾನು. ಅಬ್ಬ ಇರಲಿ ಅಂತ ಹೇಳಕ್ಕಿನ ಸಮಾಧಾನ ಮಾಡಿ ಸ್ವಲ್ಪ ಹೊತ್ತಾಯ್ತು ರೀ.
ಇಲ್ಲ ಈಗ ಸದ್ಯ ಏನು ಮಾಡ್ಬೇಕಂತಂದ್ರೆ ಆಷಾಢ ಮಾಸ ಐತಪ್ಪ ಏನ್ತಿ ನಿನ್ನೇನು ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀವಿ ಅಂದರು. ನಾನು ಅವನು ಹೊಸ್ದಾಗಿ ಮದುವೆ ಆಗಿನಿ ಏನ್ತಿನಿ ಹೆಂಗೆ ಕಳಿಸ್ಕೊಡೋದು ಅಂತ ಭಾಳ ವಿಚಾರ ಮಾಡಕತ್ತಿದೆ. ಇಲ್ಲ ತಮ್ಮ ಕಳಿಸ್ಬೇಕು ಕಳಿಸಂದ್ರು ಏನ್ತಿನ ಕಳಿಸಿದೆ. ಕಳಿಸಿ 3 ದಿನ ಆಗಿತ್ತು. ನಮ್ಮವ್ವ ಯವ್ವ ಹೊಕ್ಕಿನ ಬೇ ಏನ್ತಿನ ನೋಡಬೇಕೈತಿ ಅಂದೆ. ಬ್ಯಾಡ ತಮ್ಮ ಅಂದ ಇಲ್ಲವ್ವ ನಾನು ಬಿಟ್ಟಿರಕ್ಕಾಗೊಂದು ಮುಖ ನೋಡ್ಕೊಂಡು ಒಳ್ಳೆ ಬಂದ್ಬಿಡ್ತೀನಿ ಅವ್ವ ವಸ್ತಿ ಇರಲ್ಲ ಅಂದೆ. ಆಯ್ತು ಮಗ ಹೋಗು, ಆದ್ರೆ ಹೊಸ್ದಾಗಿ ಮದುವೆ ಆಗಿದ್ದೀನಿ ನೀನು, ಏನು ಮಾಡ್ಬೇಕಂದ್ರೆ ಸ್ವಲ್ಪ ಬಿಗಿ ಇರಬೇಕು, ಬೀಗರ ಹತ್ರ ಲೂಸ್ ಕೊಡಬಾರ್ದು ಅಂದ್ಲು. ಏ ಬಿಡಿಯವ್ವ ಆಯ್ತಂದೆ. ಮಗ ಅವ್ರು ಏನಾರ ಕೇಳಿದ್ರ ನೀ ದೊಡ್ಡ ದೊಡ್ಡದು ಹೇಳಿಬಿಡು ಆಯ್ತಾ ಅಂದ. ಏ ಆಯ್ತು ಬಿಡಿಯವ್ವ ಅಂದೆ. ಆಯ್ತು ಹೋದೆ ಮನೆ ಮುಂದೋಗಿ ನಿಂತೆ. ನಾ ಮತ್ತೆ ಹೊರಗೆ ಬಂದ್ಲು. ಏನು ಅಳಿ ಅಂದ್ರೆ ಈಗ ಬಂದ್ರೇನ ಅಂದ್ಲು. ಹೌದು ಈಗ ಬಂದೆ ಅಂದೆ. ಅಳಿ ಅಂದ್ರೆ ಆಟೋಕ್ ಬಂದ್ರೇನ ಅಂದ್ಲು. ನಮ್ಮವ್ನ ಮಾತು ನೆನಪಾಗ್ಬಿಡ್ತಾನೆ, ಏನಾರು ಹೇಳಿದ್ರೆ ಅವ್ರು ಕೇಳಿದ್ಕೆ ಏನು ಹೇಳ್ಬಾರ್ದು, ದೊಡ್ಡ ದೊಡ್ಡದು ಹೇಳ್ಬೇಕನ್ನೋದಲ್ಲ. ಏನ ನಾನು ಆಟೋಕ ಬಸ್ಸಿಗೆ ಬಂದೆ ಅಂದೆ. ಅವ್ರಿಗೆ ಬಸ್ಸೇ ಇಲ್ಲ, ನನಗೆ ಗೊತ್ತೇ ಇಲ್ಲ, ಆಟೋಕ್ ಹೋಗಿದ್ದೆ. ಸ್ವಲ್ಪ ಹೊತ್ತಾಯ್ತು ಚೆಂಬು ತೊಗೊಂಡು ನೀರು ತೊಗೊಂಬಂದ್ಲಾಕಿ ಒಂದು ಚರಿಗ್ಯಾಗ ನೀರು ತಂದು ಕೊಟ್ಲು. ಏನಿದೆ ಅಂದೆ. ನೀರು ಹೇಳಿ ಅಂದ್ರೆ ತುಕ್ಕರಿ ಅಂದ್ಲು. ನಮಗೆ ನೀರ ಕೊಡ ತಗೊಂಬ ಅಂದೆ ನಾನು. ಅವಾಗ ಮತ್ತೆ ಕೊಡ ತಂದ್ಲು ಸುರುಕ್ಯಂಡೆ. ಆಯ್ತು ಇನ್ನೇನು ಕುಂತು ಭಾಳ ದಿನ ಕಳಿಯ ಬಂದಾನ. ಏನು ಮಾಡ್ಬೇಕಂತೇಳಿ ನಾ ಮತ್ತೆ ಏನು ಮಾಡಿದ್ಲು ಅಂದ್ರೆ ಕಡುಬು ಮಾಡಿದ್ಲು. ಏ ಊಟಕ್ಕೆ ಹಾಕಿದ್ರು ಹಿಂಗೆ ಹಾಕೊಂತ ಬಂದ್ಲು. ಎರಡೇ ಕಡುಬು ಹಾಕಿದ್ಲು. ನಾನು ಹಿಂಗೆ ನೋಡಿದೆ ನಮ್ಮವ್ನ ಮಾತು ನೆನಪು ಬಂತು. ಅತ್ತೆ ಏನಿದು ಅಂದೆ. ಯಾಕೆ ಕಳಿ ಅಂದ್ರೆ ಅಂದ್ರೆ ನನಗೆ ಎರಡು ಕಡಬನ ಅಂದೆ. ಹೇ ಆಯ್ತಳಿ ಅಂತೇಳಿ ಒಳಗೆ ಹೋಗಿ ಬುಟ್ಟಿ ತಂದು ಧಬಕ್ಕಂತ ಸುರಿಬಿಟ್ಲು. ಕಡುಬು ತಗೊಂಡು ಗಾಬಾ 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 ತಿನ್ನಕತ್ತಿದೆ. ನೆತ್ತಿಗೇರಿಬಿಡ್ತು ಅಂದೆ. ನನ್ನ ಮತ್ತೆ ನೋಡ್ದಕ್ಕೆ ನೀರಿನ ಗ್ಲಾಸ್ ತಂದು ಏನಳಿ ಅಂದ್ರೆ ಕೆಮ್ಮಗೈತೇನೋ ಅಂದ್ಲು. ಹಿಂಗೆ ನೋಡಿದೆ ನಮ್ಮವ್ನ ಮಾತು ನನಗೆ ಬಂತು. ಲಿಲ್ಲ ಸಿಕ್ಕಕ್ಕೆ ಅಂತ ನಂದು. ಅತ್ತಿ ಏನಂದ್ರಿ ಅಂದೆ. ಏನಳಿ ಅಂದ್ರೆ ಕೆಮ್ಮಗೈತೇನೋ ಅಂದ್ಲು. ಏನ ನಮಗೆ ಕೆಮ್ಮ ಕ್ಯಾನ್ಸರ್ ಅಂದೆ. ನೋನಳಿಯ ಏನಾಗೈತು ಇದು ಹುಚ್ಚಿದ್ದಂಗೆ ಐತಲ್ಲ ಇದು ಅಂದ್ಲ ಮತ್ತಿ ಅಂದ. ನಾನು ಹೆಂಗ ನಮ್ಮೂರು ಅತ್ತೆ ನಾನು ಇರಂಗಿಲ್ಲ ಒಂಟಿ ನೋಡಿ ಮನೆಗೆ ಅಂದೆ. ಬ್ಯಾಡಪ್ಪ ಹೋಗ್ಬೇಡ, ನಮ್ಮೂರಿಗೆ ಬಸ್ ಇಲ್ಲ, ಈಗಲೇ ಕತ್ಲಾಗಕ್ಕೆ ಬಂದೈತಿ, ಹೆಂಗೆ ಹೋಗಿ ಊರಿಗೆ. ಏ ನಾನು ನಡ್ಕೊಂತಾದ್ರು ಹೋಗ್ತೀನಿ, ನಮ್ಮ ಅವ್ನ ಮಾತು ಪಾಲಿಸ್ತೀನಿ ಅಂದೆ. ಯಾಕಂತಂದ್ರೆ ಈ ಊರು ದಾಟಿ ಹೋಗ್ಬೇಕಾದ್ರಪ್ಪ ಸ್ಮಶಾನ ಐತಿ, ದೇವ್ರಿರ್ತಾವಪ್ಪ, ಹೋಗ್ಬೇಡ ಅಂತ ನಮ್ಮ ಅತ್ತಿ. ನಮ್ಮವ್ನ ಮಾತು ಮೀರ್ಬಾರ ಅಂತ ನಾನು ಎತ್ತಿ ದೇವ್ರಲ್ಲಿ ಏನಿರಲ್ಲ, ನಾನು ಹೊಕ್ಕಿನ ಬಿಡು, ನಾನು ಏನು ಮಾಡ್ತಾವ ಅಂತೇಳಿ ಒಂಟೆ ಬಂದಿರ. ಸ್ನೇಹಿತರ ಹೇಳ್ತು ನಿಮ್ಮ ಮುಂದೆ ಸ್ಮಶಾನ ಒಬ್ಬ ಗೋರಿ ಮೇಲೆ ಕುಂತ್ಕೊಂಡು ಗಾಳಿ ಹೊಡ್ಕೊಳಕತ್ತಿದ್ದ. ನಾನು ನೋಡಿದೆ, ಲೇ ಹುಚ್ಚ ಹುಚ್ಚದೇ ಶಾನೆ ಇದೆಯ, ಲೇ ಇದು ಗೋರಿ ಸತ್ತೋದು ಗೋರಿ, ಇದು ಮ್ಯಾಲೆ ಕುಂತು ಗಾಳಿ ಹೊಡ್ಕೊಳಕತ್ತಿಯಲ್ಲ ಅಂದೆ. ಲೇ ನೀನೇ ಇರಲಿ ಅಂದವ. ಲೇ ನಾನೀಗ ಒಂಟಿ ನಿಮ್ಗೆ, ನಾ ಇಲ್ಲಿ ದೆವ್ವದವಿ ಊರಾಗ ಅಂದ. ಲೇ ದೆವ್ವದವಂತೀಯ, ನಾನು ಒಳಗಿದ್ದ ಶಕ್ತಿ ಆತ ಅದಕ್ಕೆ ಮ್ಯಾಲೆ ಕುಂತು ಗಾಳಿ ಹೊಡ್ಕೊಳಕತ್ತೀನಿ ಅಂದವ. ಯಾವುದು ಕೈಗೆ ಸಿಕ್ಕನೆಲ್ಲ ನಾನು ಅಂತೇಳಿ ಎದುರ್ಕೊಂಡು ಸ್ವಲ್ಪ ಆಸ್ಟ್ ಹೊಂಟೆ. ಒಬ್ಬ ಯುವಕ ಎದುರು ಬಂದ. ಯಾಕಡೆ ಹೊಂಟೆಪ್ಪ ತಮ್ಮಂದೆ ನಾನು. ಏ ಯಾಕಡೆ ಹೊಂಟಿನಿ ಬಿಡ್ರಿ ಅಂದ. ಲೇ ಹೋಗಬೇಡ, ಯಾಕಂದ್ರೆ ಊರಾಗ ದೆವ್ವ ಅದಾವು, ಯಾಕೆ ಕುಂತಿ ಅಂದ್ರೆ ಒಳಗಿದ್ದ ಶಕೆ ಆತು ಅದಕ್ಕೆ ಮ್ಯಾಲೆ ಕುಂತು ಗಾಳಿ ಹೊಡ್ಕೊಳಕತ್ತೀನಿ ಅಂತೈತಿ, ಹೋಗಬೇಡ ಅಂದೆ. ಲೇ ಅದ್ರ ಪಕ್ಕ ಇನ್ನೊಂದು ಗೋರಿ ಇತ್ತು ನೋಡಿ ಅಂದ. ಹಾಂ ನೋಡೀನಿ, ಅದು ನಂದು, ನಾನು ವಾಕಿಗೆ ಬಂದೀನಿ ಅಂದವ. ಊದು ಕೈಗೆ ಸಿಕ್ಬಿಟ್ನಲ್ಲಪ್ಪ ಅಂತೇಳಿ ಜೋರಾಗಿ ಓಡಕ್ಕೆ ಸ್ಟಾರ್ಟ್ ಮಾಡಿದೆ. ಯಜಮಾನ ಮನುಷ್ಯ, ಯಜಮಾನ ಮನುಷ್ಯ ಬಂದ ಆತನ ನೋಡಿ ಭಾಳ ಸಮಾಧಾನ ಆಯ್ತು. ಯಜಮಾನ್ರ ನಮಸ್ಕಾರ ರೀ ಅಪ್ಪ ಅಂದೆ. ನಮಸ್ಕಾರಪ್ಪ, ಏನು ಯಜಮಾನ್ರ ಆರಾಮದ್ರಿ? ಏ ಆರಾಮದ್ರಿ. ಯಜಮಾನ್ರ ಏನು ದೇವ್ವದವ್ರಿ ಅಂದ. ಎಲ್ಲಿದವ್ರಿ ದೇವ್ವ ಅಂದ. ಅಲ್ರಿ ಯಜಮಾನ್ರಿ, ಇದವ್ರನ್ರಿ ನೀವು ಅಂತ. ಏ ಇದವ್ರವ್ ನಾನು ಅಂದ. ಅಲ್ರಿ ಒಬ್ಬ ಕುಂತಾನ ಗೋರಿ ಮೇಲೆ ಗಾಳಿ ಹೊಡ್ಕೊಳಕತ್ತಾನ, ಯಾಕಂದ್ರೆ ಶಕೆ ಆಕತ್ತೆ ಅಂತಾನ, ಇನ್ನೊಬ್ಬ ನಾನು ವಾಕಿಂಗ್ ಬಂದೀನಿ ಅಂತಾನ, ದೇವ್ವದವ್ನ ಅಂದ್ರೆ ಇಲ್ಲಂತಿರಲ್ರಿ ಯಜಮಾನ್ರಿ ನೀವು ಅಂದ. ಪಡ್ ಅಂತ ಹೊಡ್ದಾತ ಯಜಮಾನ್. ಯಾಕಂದ್ಯ ಲೇ ನನಗೇನು ಗೊತ್ತಲ್ಲೇ, ನಾನು ಸತ್ತು 30 ವರ್ಷ ಆಯ್ತು ಅಂದ. ಇದು ದೆವ್ವನ ಅಂತೇಳಿ ಯಪ್ಪ ಇನ್ನು ನಾನು ಬದುಕಂಗಿಲ್ಲ, ದೆವ್ವದ ಕೈ ಸಿಕ್ಕ್ರಂತ ಜೋರು ಓಡಿ ಮಾಡಿ ಹೊಂಟಿದ್ದೆ. ಆ ಬ್ರೆಡ್ ತಗೊಂಡು ಹೋಗ್ತಿರ್ತಾವಲ್ರಿ ಗಾಡಿ, ಅಂತ ಮೆಟ್ರೋಡೋರ್ ವ್ಯಾನ್ ಬಂತು. ಅದರಿಂದ ಡೋರ್ ಇತ್ತು, ಅದನ್ನು ಡೋರ್ ಒದ್ದುಬಿಟ್ಟೆ, ಓಪನ್ ಆಗಿಬಿಡ್ತು. ಅಬ್ಬಬ್ಬಬ್ಬ ದೆವ್ವದ ಕೈಯಿಂದ ನಾನು ಭಾರ ಆಗಿಬಿಟ್ನಲ್ಲ, ಮನೆ ಸೇರ್ಕೊಂಬಿಡ್ತೀನಿ ಅಂತೇಳಿ ಕುಂತ್ಕೊಂಡು ಡ್ರೈವರ ಥ್ಯಾಂಕ್ಸ್ ಅಂತೀನಿ. ಡ್ರೈವರ ಇಲ್ಲ ಗಾಡಿಗೆ, ತಾನು ಅಂತ ಹೊಂಟ್ಬಿಟ್ಟೈತಿ ಗಾಡಿ. ಡೋರ್ ಓಪನ್ ಮಾಡಕ್ಕೆ ಹೋಗ್ತೀನಿ, ಡೋರ್ ಲಾಕ್ ಆಗಿಬಿಡುತ್ತೆ. ಯಪ್ಪ ಸತ್ಯಲೇ ಇನ್ನು ನಾನು ಅಂತಂದು ಆದರೂ ಜೀವ ಬಿಗಿಯಾಗಿ ಹಿಡ್ಕೊಂಡು ಶಿವ 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 ಅಂತ ಕುಂತೆ. 1-5 ನಿಮಿಷ 10 ನಿಮಿಷ ಆತು, ಒಂದು ಪೆಟ್ರೋಲ್ ಬಂಕ್ ಬಂತು. ಪೆಟ್ರೋಲ್ ಬಂಕ್ ಹತ್ರ ಬಂದು ಗಾಡಿ ಸ್ಟಾಪ್ ಆಯಿತು, ಜಾಡಿಸಿ ಒದ್ದು ಬಿಟ್ಟೆ, ಡೋರ್ ಓಪನ್ ಆಗಿಬಿಡ್ತು. ಓಡಿ ಹೋಗಿ ಬಂದು ಅಷ್ಟು ದೂರ ನಿಂತ್ಕೊಂಡೆ, ನಿಂತ್ಕೊಂಡು 5 ನಿಮಿಷ ನೋಡಿದೆ, 10 ನಿಮಿಷ ನೋಡಿದೆ, ಯಾರು ಬರೋಲ್ರ ಗಾಡಿ ಹತ್ರ. 15 ನಿಮಿಷ ಆತು, ಒಬ್ಬ ಬಂದು ಹಿಂಗೆ ಡೋರ್ ತೆಗಿಯಕತ್ತಿದ್ದ. ಏಯ್ ತೆಗಿಬೇಡ ನಾನು. ಅವ ಯಾಕೆ ತೆಗಿಬೇಡ ಯಾಕಂದವ, ಬಂದರ ಬಾರ್ಲಿ ಇಲ್ಲಿ ಅಂತ ಕರೆದ. ಓದೆ ತೆಗಿಬೇಡ ಡೋರ್ ನಾನು, ನಾನು ಯಾಕೆ ತೆಗಿಬಾರ್ದೆ ಅಂದವ. ತೆಗಿಬೇಡ ಡೋರ್ನ, 3 ಕಿಲೋಮೀಟ್ರ್ ಈ ಗಾಡ್ಯಾಗ ಕುಂತ್ಕೊಂಬಂದೀನಿ, ಡ್ರೈವರ ಇಲ್ಲ ಅಂದೆ. ಫಡ್ ಅಂತ ಹೊಡೆದವ. ಮಗನ ಗಾಡ್ಯಾಗ ಡೀಸೆಲ್ ಆಗೈತೆ ಅಂತೇಳಿ ಹಿಂದಿಂದ ದೂಕ್ಯಂತ ಬಂದೆ. ಒಳಗಿದ್ದ್ಯಾ ನೀ ಅಂದ.
ಎಂದು ನೋಡ್ರಿ. ಎಲ್ಲಿ ಹಾಸ್ಯ ಇಲ್ಲ ಅಂತೀರಿ? ಹಾಸ್ಯ ಎಲ್ಲಾ ಅಕ್ಷರದಲ್ಲಿ ನಮಗೆ ಸಿಗುತ್ತೆ, ಎಲ್ಲ ವೃತ್ತಿಯಲ್ಲಿ ಸಿಗುತ್ತೆ, ಎಲ್ಲದಲ್ಲಿ ಸಿಗುತ್ತೆ. ಮುಖ್ಯವಾಗಿ ಸತ್ತಂತ ಮನೆಯಲ್ಲೂ ಕೂಡ ಹಾಸ್ಯ ಸಿಗುತ್ತೆ. ಹೌದಾ? ಯಾರಾದ್ರು ಸತ್ತಿರ್ತಾರ ಅಂತಲ್ಲಿ ಕೂಡ ನಮ್ಗೆ ಹಾಸ್ಯ ಸಿಗುತ್ತೆ. ಹೆಂಗಂದ್ರ, ಒಬ್ಬ ತಾಯಿ ಭಾಳ ಪ್ರೀತಿ ಮಾಡ್ತದ್ಲಂತ, ಭಾಳ ಪ್ರೀತಿ ಮಾಡ್ತದ್ಲ ಮಗನ್ನ. ಆ ಮಗ ಸತ್ತು ಬಿಟ್ಟಿದ್ದ. ಅಲ್ಲಿ ಹಳ್ಳ್ಯಾಗ ಸಂಪ್ರದಾಯ ಏನಿತ್ತು ಅಂತಂದ್ರೆ, ಒಬ್ಬ ಆ ಗೌಡ ಬಂದು ನೋಡಿ ನೋಡೋವರೆಗೆ ಹೆಣ ಎತ್ತು ಅಂತಿರ್ಲಿಲ್ಲ. ಅಂಥ ಸಂಪ್ರದಾಯ ಇತ್ತು. ಮಗ ಸತ್ತು ಬಿಟ್ಟಿದ್ದ, ಹೆಂಗೆ ಅವ್ರು ಚಂದ ಹೇಳ್ತಾರ ನಮ್ಮ ಜಾನಪದರು ಅನ್ನೋದು, ಜನಪದರು ಅಂತಕ್ಕಂಥದ್ದನ್ನು ಹಳ್ಳಿ ಹೆಣ್ಮಗ್ರು ಹೇಳ್ತಾಳ. ಅಯ್ಯೋ ಅಪ್ಪ, ನನ್ನ ಬಂಗಾರದಂತ ಮಗನ ಕಳ್ಕೊಂಡು ನಾನು ಹೆಂಗಿರ್ಲೆ ನಮ್ಮವನೇ ಯವ್ವ ಅಂತ ಶಿಂಬಳೆ ಕಡೆ ವರ್ಸಾಕಿ ಹಾಕಿ ಎಡಕ ಒಳಕತ್ತಿದ್ಲು. ಪಟಾಕಿ ಸೌಂಡ್ ಆದ ತಕ್ಷಣ ಮತ್ತೆ ಅಬಾಬಾ ಅಪ್ಪೋ ನನ್ನಪ್ಪ, ನಿನ್ನೆ ನನಗೆ ಯವ್ವ 10,000 ರೂಪಾಯಿ ಸಂಬಳ ಬಂದೈತೆ ಅಂತ ಹೇಳಿ ಕೊಡಕ್ಕೆ ಬಂದಿದ್ದೋ, ನಾನು ಬೇಡ ಮಗನ ಏನಾದರೂ ಬಂಗಾರ ತಾಂಬ ಅಂತ ಹೇಳಿದ್ನೆಲ್ಲೋ ನನ್ನ ಅಪ್ಪನೆ. 10,000 ರೂಪಾಯಿ ಆದ್ರೆ ಎಲ್ಲಿಟ್ಟು ಹೇಳು ಯವ್ವ ಅನ್ನಕತ್ತಿದ್ಲು. ಯವ್ವ ಗೌಡು ಬಂದ, ಗೌಡು ಬಂದ, ಗೌಡು ಬಂದ ಅಂದ್ಬಿಟ್ರು. ಊರ ಗೌಡನ್ ನೋಡಿ ಕೇಳ್ತೀರ, ಮತ್ತೆ ಎದಿ ಬಡ್ಕೊಂಡು ಅಳಕ್ಕೆ ಹತ್ತಿಬಿಟ್ಲು ತಾಯಿ. ಅಲಾಬಾವ ಯಪ್ಪ ಯವ್ವೋ ನನ್ನ ಮಗ, ಯಾವಾಗಾರ ಗೌಡ್ರ ಮನೆಗೆ ಬಂದ್ರೆ ಮ್ಯಾಲ ಬರ್ರಿ ಗೌಡ್ರ, ಮ್ಯಾಲ ಬರ್ರಿ ಗೌಡ್ರ, ಕಟ್ಟಿ ಮೇಲೆ ಬರ್ರಿ ಅಂತ ಕರಿತಿದ್ದೆಲ್ಲೋ ನನ್ನ ಅಪ್ಪನೇ. ಈಗ ಊರು ಗೌಡ ಬಂದ, ಮ್ಯಾಲ ಕರ್ಕರು, ಮ್ಯಾಲ ಕರ್ಕರು ಅಂದ್ಬಿಟ್ಲಾಕ. ಗೌಡ ನೋಡಿ ಆಶ್ಚರ್ಯ ಆಗ್ಬಿಟ್ಟೆ, ಯವ್ವ ನಿನ್ನ ಮಗ ಮ್ಯಾಲೋಗಿ ನಂತ ನಾನು ಹೋಗ್ಲೇನ ಅಂತ ನೋಡಿ ಅಂತ. ಸುತ್ತ ಮನೆಯಲ್ಲೂ ಕೂಡ ನಾವು ಹಾಸ್ಯವನ್ನು ಕಾಣ್ತೀವಿ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕಾಗಿದೆ. ನಾನು ಎಂತ ಊರಿಗೆ ಕಳಿಸಿದ್ನೆಲ್ಲ, ಹೋಗಿ ವಾಪಸ್ ಬಂದ್ನಲ್ಲ, 10 ದಿನ ಆಯ್ತು, 15 ದಿನ ಆಯ್ತು, ಕಿನ್ನೂ ಬರೋವಳು. ಅವಾಗ ಏನು ಮಾಡ್ಬೇಕು, ನಾನು ಹೋಗಿ ಕರ್ಕೊಂಬರ್ಬೇಕಂದೆ. ನಮ್ಮ ದೋಸ್ತರಲ್ಲಿ ಇನ್ನೊಂದು 2 ದಿನಕ್ಕೆ ಬರ್ತಾಳೆ, ಯಾಕೆ ಚಿಂತೆ ಮಾಡ್ತಿದ್ದಿ, ಪಾರ್ಟಿ ಮಾಡಂಬ ಅಂದ್ರು. ದೋಸ್ತ ರೊಕ್ಕ ಇಲ್ಲಪ್ಪ ನನ್ನ ಹತ್ರ, ಏನು ಪಾರ್ಟಿ ಮಾಡೋದು ಅಂದೆ. ಲೇ ರೊಕ್ಕ ಇಲ್ಲ ಅಂದ್ರೆ ಏನಾಯ್ತು, ಲೇ ನಿಮ್ಮ ಮನೆಯಾಗ ಆಡು ಮರಿ ಅದಾವಲ್ಲ, ಒಂದು ನಿಮ್ಮವ್ ಆಡು ಸಾಕೇಳಿಲ್ಲ ಅದನ್ನು ತಂದುಬಿಡು ಅಂದವ. ಆಯ್ತು ಬಿಡಲೇ ದೋಸ್ತ ಅಂದ. ಆಡು ಮರಿ ನಾನೇನು ಮಾಡಿದೆ ಅಂದ್ರೆ, ಒತ್ಕಂದು ಹೋಗಿ ಬೆಳ್ತಾನ ಒಬ್ಬೊಬ್ರಲ್ಲೇ, ನೀನೊಬ್ಬ ತಿನ್ನಕ್ಕೇನಾರು ತಗೊಂಬ, ನೀನು ಉಪ್ಪು ತಗೊಂಬ, ಖಾರ ತಗೊಂಬ, ಹಿಂಗೆಲ್ಲ ಮಾಡಿ ಬೆಳ್ತಾನ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ವಿ. ಅಬ್ಬಬ್ಬ ಏನು ಅಡುಗೆ ಅಂತೀರಿ, ಉಂಡಾಗಲ್ಲ ಉಂಡಾಗಲ್ಲ, ಹೊಟ್ಟೆ ತುಂಬಿತು ಅಂದು. 5 ಗಂಟೆ ಆಗಿತ್ತು ಮುಂಜಾನೆ ಮನೆಗೆ ಬಂದೆ. ಮನೆಗೆ ಬಂದು ಒಳಗೆ ಬರ್ತೀನಿ, ಕುರಿಮುರಿ ಅಲ್ಲೇ ಐತಿ. ಆಶ್ಚರ್ಯ ಆಗ್ಬಿಡ್ತು ನನಗೆ. ಯವ್ವ 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 ಅಂದೆ. ನಮ್ಮಪ್ಪ ಎದಕ್ಕೆ ಬಿಡ್ಕಂತೆ ಅಯ್ಯಪ್ಪ ಅಂತಂದ್ಲು. ಬಾರ್ವೇ ಬಾಯಿಲಿ 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 ಅಂದೆ. ಎದಕ್ಕಪ್ಪ ಏನಾಗೈತೆ ನಿನಗೆ ಅಂದ್ಲು. ಯವ್ವ ಏನಿದು ಕುರಿಮರಿ, ಏನಿದು ಕುರಿಮರಿ ಅಂತ ನಾನು ಅಂತಂದ. ಯಪ್ಪ ಕುರಿಮರಿ ಮನೆ ಹಾಳಾಗೋಲಿ, ರಾತ್ರಿ 12 ಗಂಟೆಗೆ ಅವಸರ ಅವಸರಾಗಿ ಬಂದು ಆ ನಾಯಿ ಮರಿ ಒತ್ಕೊಂಡು ಹೋದೆಲ್ಲ ಎಲ್ಲಿಗೆ ಅಯ್ಯಪ್ಪ ಅಂದ್ಲು. ಯವ್ವ ಬೆಳತಾನ ಪಾರ್ಟಿ ಮಾಡಿ ತಿಂದದ್ದು. ಯಪ್ಪ ನೀವೆಲ್ಲ ನಗಕತ್ತೀರಿ, ನನ್ನ ಪಾಡಿ ಹಂಗಾಗಿರ್ಬೇಕ್ರಿ. ಹೌದಾ ಸ್ನೇಹಿತರೆ, ಎಲ್ಲಿ ಹಾಸ್ಯ ಇಲ್ಲ ಅಂತೀರಿ? ಎಲ್ಲ ಕಡೆ ನಾವು ಹಾಸ್ಯವನ್ನು ಹುಡುಕ್ಬೋದು, ಹಾಸ್ಯ ನಮಗೆ ಸಿಗ್ತದೆ ಜೀವನದಲ್ಲಿ ಸದಾ. ನಾವು ನೀವೆಲ್ಲರೂ ನಗ್ತಾ ಇರೋಣ, ನಗ್ತಾ ಇರೋಣ ಅಂತ ಹೇಳ್ತಾ ಬಸವೇಶ್ವರ ಒಂದು ವಚನವನ್ನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಕಣ್ಣುಗಳು ತುಂಬಿದ ಬಳಿಕ ನೋಡಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಮನ ತುಂಬಿದ ಬಳಿಕ ನೆನೆಯಲಿಲ್ಲ ಕೂಡ ಸಂಗಮ ದೇವನನ್ನ ಅನ್ನುವಂಥ ವಚನವನ್ನು ನೆನಪು ಮಾಡಿಕೊಳ್ತಾ ಸದಾ ನಾವು ಭಗವಂತನನ್ನ ದೇವರ ಸ್ಮರಣೆಯನ್ನು ಮಾಡ್ತಾ ಆ ಜಗಜ್ಯೋತಿ ಬಸವೇಶ್ವರ ನಮ್ಮ ನಿಮ್ಮೆಲ್ಲರಿಗೆ ಆಶೀರ್ವಾದವನ್ನು ಮಾಡಲಿ ಅಂತ ಹೇಳ್ತಾ ವಚನಗಳ ಮೂಲಕ ಇಡೀ ಕನ್ನಡ ನಾಡಿನ ಸಾಹಿತ್ಯವನ್ನು ಮೇರು ಲೋಕಕ್ಕೆ ಒಯ್ದಂಥ ಬಸವೇಶ್ವರರಿಗೆ ಒಂದು ಜೈಕಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾವು ನೀವೆಲ್ಲರೂ ಕನ್ನಡ ಭಾಷೆಯನ್ನು ಪ್ರೀತಿಸೋಣ, ಬೆಳೆಸೋಣ ಅಂತ ಹೇಳಿ ನನ್ನ ಒಂದು ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕಾಮಿಡಿ ಪಂಚ್ಗೆ ವಿರಾಮ ನೀಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಬಸವ ಟೀಮ್. ಮತ್ತೆ ಹಿಂಗೆ ಹೋಯ್ತಿದ್ರೆ ಎಲ್ಲಿಗೆ ಹೋಯ್ತೀವಿ? ಹೋಗ್ಬೋದು ಸರ್, ಆದ್ರೆ ಕೈರೋವು ಕಲೋ ಬರ್ತದೆ. ಇಲ್ಲ ಹಿಂಗೆ ಹೋದ್ರೆ ಕ್ಯಾಮ್ರಾಗೆ ಗುತ್ ಬಿಡ್ತೀವಿ. ಸ್ಟಾಪ್ ಮಾಡನೆ. ಆದ್ರೂ ಕಾಮಿಡಿ ಅಂದ್ರೆ ನಿಮ್ಮಂಗಿರ್ಬೇಕು ನೋಡ್ರಿ, ಬಹಳ ಕೂಲಾಗಿ ಬಹಳ ಸೈಲೆಂಟ್ ಆಗಿ 12 ನಿಮಿಷ ಮಾತಾಡಿ, ಎಡಿಟ್ ಮಾಡಿದ್ರೆ ಒಂದು 10 ನಿಮಿಷಕ್ಕೆ ತಂದು ಕೂರಿಸ್ಬೋದು. ಓಕೆ ಗಂಗಾಧರ್ ಅವರೇ, ಕಳೆದ ಸಂಚಿಕೆಯಲ್ಲಿ ಕಾಮಿಡಿಯನ್ನ ಮಾಡಿದ್ರಿ, ಸೊ ಈ ಸಂಚಿಕೆನಲ್ಲೂ ಕೂಡ ಕಾಮಿಡಿಯನ್ನ ಮಾಡಿದ್ರಿ. ಕಳೆದ ಸಂಚಿಕೆಗೂ ಈ ಸಂಚಿಕೆಗೂ ಏನು ವ್ಯತ್ಯಾಸ? ಕಳೆದ ಸಂಚಿಕೆಗೆ ಈ ಸಂಚಿಕೆಗೆ ಏನು ವ್ಯತ್ಯಾಸ ಅಂದರೆ ಸರ,
ಸ್ವಲ್ಪ ಹೊಸತನ ಅಂತ ಅನ್ನಿಸ್ತು, ಹಾಗಾಗಿ ಕ್ಯಾಮ್ರಾ ಮುಂದೆ ಮಾತಾಡ್ಬೇಕಲ್ಲ ಅಂತೇಳಿ ಸ್ವಲ್ಪ ಭಯದಲ್ಲಿ ಒಂದಿಷ್ಟು ಹೇಳಬೇಕಾದದ್ದನ್ನು ಹೇಳಲಿಕ್ಕೆ ಆಗಲಿಲ್ಲ. ಈ ಒಂದು ಸಂಚಿಕೆಯಲ್ಲಿ ಇನ್ನಷ್ಟು ಅಧ್ಯಯನ ಮಾಡಿದ್ವಿ, ಸಾಹಿತ್ಯವಾಗಿ ಸಾಹಿತ್ಯಿಕವಾಗಿ ಬೇರೆ ಬೇರೆ ದೊಡ್ಡ ದೊಡ್ಡ ಕಲಾವಿದರ ಮಾತುಗಳನ್ನು ಕೇಳಿಸ್ಕೊಂಡು ಯಾವ ರೀತಿ ನಾವು ಹೇಳ್ಬೋದು, ಜೀವನದಲ್ಲಿ ನಡೀತಕ್ಕಂಥ ಆಶಯಗಳನ್ನು ಯಾವ ರೀತಿ ಬಳಕೆ ಮಾಡಿಕೊಳ್ಬೋದು ಅನ್ನುವಂಥದ್ದನ್ನು ಕುಳಿತು ಪ್ರಾಕ್ಟೀಸ್ ಮಾಡಿ. ಇಲ್ಲ, ನಾವು ಇಡೀ ಕರ್ನಾಟಕದ ಮನೆ ತುಂಬ ಹೋಗ್ತಾ ಇದ್ವಿ, ನಾವು ಕೊಡಲೇಬೇಕು ಕಾಮಿಡಿಯನ್ನು ಅಂತ ಹೇಳಿ. ಖಂಡಿತವಾಗ್ಲೂ ಕಳೆದ ಸಂಚಿಕೆಯಲ್ಲಿ ತುಂಬ ನರ್ವಸ್ ಆಗಿದ್ರಿ, ಈ ಸಂಚಿಕೆಯಲ್ಲಿ ಭಾಳ ಬ್ಲಾಕ್ ಬಸ್ಟರ್ ಆಗಿ ಕಾಮಿಡಿ ಮಾಡಿದ್ರೆ. ಈ ಸಂಚಿಕೆಗೂ ಕಳೆದ ಸಂಚಿಕೆಗೂ ಸಣ್ಣ ಉತ್ತರವನ್ನು ಕೊಟ್ಟಿ, ಆದರೆ ಮುಂದಿನ ಸಂಚಿಕೆಯಲ್ಲಿ ನೀವು ಹೇಗೆ ಪ್ರಿಪೇರ್ ಮಾಡ್ಕೊಂಡಿದ್ದೀರಾ? ಮುಂದಿನ ಸಂಚಿಕೆಯಲ್ಲಿ ಹಲವಾರು ಕಾಂಪಿಟೇಟರ್ ಇದ್ದಾರೆ, ಮುಂದಿನ ಸಂಚಿಕೆಯಲ್ಲಿ ನಾವು ಕಾಮಿಡಿಯನ್ನು ತರಬೇಕು. ಈಗ ಒಂದಷ್ಟು 2, 3, 4, 5 ಪ್ರಾಕ್ಟೀಸ್ ಮಾಡ್ಕೊಂಡಿರೋ ಮುಗಿದೋಗ್ಬಿಟ್ಟಿರುತ್ತೆ, ಮುಂದಕ್ಕೆ ಮತ್ತೆ ಕಾಮಿಡಿ ಮಾಡಬೇಕಲ್ಲ. ಸರ್, ಪುಸ್ತಕಗಳನ್ನು ಅಧ್ಯಯನ ಮಾಡ್ತೇನೆ, ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ನಾನು ಈಗಾಗಲೇ ಅದನ್ನು ನನ್ನ ಮೈಂಡಲ್ಲಿ ಅಂದ್ಕೊಂಡಿದ್ದೀನಿ. ದಿನನಿತ್ಯದಲ್ಲಿ ನಡೀತಕ್ಕಂಥ ಹಾಸ್ಯಗಳನ್ನು, ಅದು ನಮ್ಮ ಜನಪದರು ಹಿಂದೆ ಏನು ಹಾಕಿಕೊಟ್ಟಿದ್ರು, ಆ ಜಾನಪದ ಗೀತೆಗಳ ಮೂಲಕವಾಗಿ, ಇವತ್ತಿನ ಜಾನಪದ ಗೀತೆಗಳ ಮೂಲಕವಾಗಿ ನಮ್ಮ ಬದುಕು ಹೆಂಗೆ ಕಟ್ಕೊಳ್ತೀವಿ, ಹಳ್ಳಿಯ ಬದುಕು ಹೆಂಗಿರುತ್ತೆ ಅನ್ನೋದನ್ನು ನಾನು ಮಾತಿನಲ್ಲಿ ತಮ್ಮೆಲ್ಲರೂ ನಗಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಒಂದು ಜಾನಪದದಲ್ಲಿ ಹಾಸ್ಯವನ್ನು ಮಾಡ್ತೀರಿ ಅಂತ ಹೇಳ್ತಾ ಇದ್ದೀರ. ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆಯದಾಗಲಿ, ಮುಂದಿನ ಸಂಚಿಕೆಯಲ್ಲಿ ಜಾನಪದ ಮೂಲಕ ನಗಿಸಿ ಜನರು ನಗ್ತಾರೆ, ಹಾಗೆಯೇ ಇವಾಗಲೇ ಹೊಟ್ಟೆ ಉಣ್ಣಾಗುವಷ್ಟು ನಗ್ಬಿಟ್ಟಿದ್ದಾರೆ. ನೀವು ನಗಿಸ್ತಾ ಇರಬೇಕು, ನಾವು ನಗ್ತಾ ಇರಬೇಕು, ನಗು ಆರೋಗ್ಯಕ್ಕೆ ಮದ್ದು ಅಲ್ವಾ? ಸೊ ಹಾಗಾಗಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಪ್ರಿಪೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಗಂಗಾಧರ್ ಪೂಜಾರವರನ್ನು ಕಳಿಸುವಂಥ ಸಮಯ. ಗಂಗಾಧರ್ ಪೂಜಾರವರೇ, ನಿಮ್ಮ ಪೀಠವನ್ನು ಅಲಂಕರಿಸಿ. ಧನ್ಯವಾದಗಳು. ನೋಡಿದ್ರಲ್ಲ, ಕಾಮಿಡಿ ಆಕಡ ಕಾರ್ಯಕ್ರಮದಲ್ಲಿ ಸತತವಾಗಿ 10 ನಿಮಿಷಗಳ ಕಾಲ ಭರ್ಜರಿ ಕಾಮಿಡಿಯನ್ನು ಮಾಡಿದ ಗಂಗಾಧರ್ ಪೂಜಾರವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಗಂಗಾಧರ್ ಪೂಜಾರವರಷ್ಟೇ ಅಲ್ಲ, ಇನ್ನಷ್ಟು ಕಲಾವಿದರು, ಮಗದಷ್ಟು ಕಲಾವಿದರು ಮಸ್ತು ಮಸ್ತು ಕಾಮಿಡಿಗಳನ್ನು ಮಾಡಿ ಅಂತ ಕೇಳ್ಕೊಳ್ತಾ, ಇವತ್ತಿನ ಕಾಮಿಡಿ ಆಕಡ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಪೊಲೀಸ್ ಸ್ಟಾಪನ್ನು ಇಡ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಕಲಾವಿದರು ಒಂದು ಕಾಮಿಡಿ ಮಾಡ್ತಾರೆ ಅಂತ ಹೇಳ್ತಾ, ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು, ಎಲ್ಲರಿಗೂ ಶರಣು, ಶರಣಾರ್ಥಿ. Thank you.